ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಂಪು ಡಾಲು ಮತ್ತು ನಾನು ಚಾನಲ್. ಇವತ್ತು ಡಾಲು ಬರ್ಡೇ ಇತ್ತಲ್ವಾ, ಹೊರಗಡೆ ಡಿನ್ನರ್ಗೆ ಹೋಗೋಣ, ಅಲ್ಲೇ ರೆಸ್ಟೋರೆಂಟಲ್ಲಿ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿ ಹೊರಗಡೆ ಬಂದಿದ್ದೆ. ಆ ರೆಸ್ಟೋರೆಂಟ್ ನೇಮ್ ಬಂದು ಕೋಸ್ಟಲ್ ಗಾರ್ಡನ್ ಅಂತ ಹೇಳಿ, ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ ಹೋಟೆಲ್ಲು. ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಹೈಜೀನ್ ಎಲ್ಲ ಚೆನ್ನಾಗಿದೆ. ಮತ್ತು ಬಂದ್ವಿ, ಟೈಮ್ ಬಂದು 7:00 ಆಗಿದೆ. 7 ನಮ್ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ, ಬೇಗನೆ ಹೊರಟ್ವಿ, 6:30 ಬಿಟ್ವಿ. ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತಲ್ವಾ ಅಂತ ಹೇಳಿ ಸ್ವಲ್ಪ ಬೇಗನೆ ಮನೆ ಬಿಟ್ವಿ. ಹೋಗಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು, ಫುಲ್ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಅಂತಲೇ ಹೇಳ್ಬೋದು. ಹೋದ ತಕ್ಷಣ ಆ ಲೈಟಿಂಗ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು, ಫುಲ್ ಅಟ್ರಾಕ್ಟಿವಾಗಿ ಕಾಣಿಸ್ತಾ ಇತ್ತು. ಮತ್ತು ಪಾರ್ಕಿಂಗ್ ಎಲ್ಲ ಫೆಸಿಲಿಟಿ ಎಲ್ಲ ಒಳಗಡೆ ಇದೆ, ಹೊರಗಡೆ ಎಲ್ಲ ಪಾರ್ಕಿಂಗ್ ಮಾಡಬೇಕಪ್ಪ ಅನ್ನೋದೇನು ಪ್ರಾಬ್ಲಮ್ ಇಲ್ಲ. ಒಳಗಡೆ ಬೈಕ್ ಆಗ್ಬೋದು, ಕಾರ್ ಆಗ್ಬೋದು, ಎಲ್ಲಾನು ಪಾರ್ಕಿಂಗ್ ಒಳಗಡೆ ಇದೆ ಫೆಸಿಲಿಟಿ. ನೆಕ್ಸ್ಟ್ ಬಂದರೆ ಈ ಲೈಟಿಂಗ್ಸ್ ತುಂಬಾ ಚೆನ್ನಾಗಿದೆ, ಇದಂತೂ ಲೈಟಿಂಗ್ಸ್ ನಮ್ಮನ್ನ ವೆಲ್ಕಮ್ ಮಾಡ್ತಾಯಿದೆ ಅನ್ನೋ ಥರ ಇತ್ತು. ಮಕ್ಕಳೂ ಅಷ್ಟೇ ತುಂಬ ಎಂಜಾಯ್ ಮಾಡ್ತಾಯಿದ್ರು, ಚೆನ್ನಾಗಿತ್ತು ನೋಡೋದಕ್ಕೂ, ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹೈಜಿನ್ನು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು, ಮತ್ತು ಸರ್ವಿಸು ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಸ್ಲೋಲಿ ಅಂತ ಅನ್ನೋ ಥರ ಏನಿಲ್ಲ, ತುಂಬ ಚೆನ್ನಾಗಿ ಸರ್ವಿಸ್ ಇತ್ತು. ಮತ್ತು ಚೆನ್ನಾಗೇ ಇದು ಮಾಡ್ತಾಯಿದ್ರು, ಕೆಲವೊಂದು ಕಡೆ ತುಂಬ ಲೇಟ್ ಸರ್ವಿಸ್ ಇರತ್ತಲ್ವ, ಆ ಥರ ಏನಿರಲಿಲ್ಲ, ತುಂಬಾ ಸರ್ವಿಸ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕೋಸ್ಟಲ್ ಗಾರ್ಡನ್ ಇದೊಂದು ಸಲ ಟ್ರೈ ಮಾಡಬೇಕಂದ್ರೆ ತುಂಬಾ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು, ಫುಡ್ಡು ಕೂಡ ಇಷ್ಟ ಆಯಿತು. ಮುಂದೆ ಹೇಳ್ತೀನಿ ನಾನು ಏನೇನೆಲ್ಲ ಫುಡ್ ತೊಗೊಂಡಿದ್ದೆ, ಏನು ಇಷ್ಟ ಆಯಿತು ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ, ಬೇಕಂದರೆ ಹೊರಗಡೆ ಲಾನ್ ಇದು ಪಾರ್ಕ್ ಇದೆ ಅಲ್ವಾ, ಪಾರ್ಕಲ್ಲೂ ಟೇಬಲ್ ಸೆಟಪ್ ಮಾಡ್ಕೊತಾರೆ, ಅಲ್ಲೇ ಡಿನ್ನರ್ ಮಾಡ್ಬೋದು. ಆದರೆ ನಮ್ಗೆ ತುಂಬಾ ಚಳಿ ಇದ್ದಿದ್ದ ಕಾರಣ ನಾವು ಹೊರಗಡೆ ಹೋಗಲಿಲ್ಲ, ಹೊರಗಡೆ ತೊಗೊಳ್ಳಿಲ್ಲ, ಒಳಗಡೆ ಡಿನ್ನರ್ ಮಾಡಿದ್ವಿ. ಕೇಕ್ ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಫಸ್ಟಿಗೆ ಇಲ್ಲಿ ಫಿಶ್ ಅಕ್ವೇರಿಯಂ ಇಟ್ಟಿದ್ದಾರೆ ಪುಟ್ಟದಾಗಿ, ತುಂಬ ಚೆನ್ನಾಗಿದೆ. ಎಂಟ್ರಿ ಕೊಟ್ಟ ತಕ್ಷಣ ಅದೊಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಮತ್ತು ಇಲ್ಲೂ ಅಷ್ಟೇ, ಒಳಗಡೆ ಎಲ್ಲ ನೋಡಿ ಈ ಥರ ಎಲ್ಲ ಚೆನ್ನಾಗಿದೆ, ಒಳಗಡೆನೂ ತುಂಬಾ ಟ್ರೆಡಿಷನಲ್ ಆಗಿದೆ, ಒಂಥರ ತುಂಬಾ ಚೆನ್ನಾಗಿದೆ ನೋಡಿ. ಒಳಗಡೆ ಎಲ್ಲ ಪ್ಲ್ಯಾಂಟ್ ಎಲ್ಲ ಹಾಕ್ಕೊಂಡಿದ್ದಾರೆ, ಒಂದೊಂದು ಟೇಬಲ್ಗೂ ಒಂದೊಂದು ಪ್ಲ್ಯಾಂಟ್ ಇದೆ, ಎಲ್ಲ ಕಡೆಯೂ ಇದೆ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅದು, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಇವಾಗ ಬಂದ್ವಿ ನಾವು ಒಳಗಡೆ, ಒಳಗಡೆ ಬಂದು ಟೇಬಲ್ ಎಲ್ಲಿ ಕುತ್ಕೊಳ್ಳೋಣ ಅಂತ ಇದು ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಪ್ಲೇಸ್ ಆಗಬೇಕಲ್ವಾ ಅಂತ ಹೇಳಿ ನೋಡ್ತಾ ಇದ್ದೀವಿ. ನೋಡಿ ತುಂಬಾ ಚೆನ್ನಾಗಿತ್ತು, ಈ ಕೇಕ್ ಕೂಡ ಚೆನ್ನಾಗಿತ್ತು. ನಾವು ಹೊರಗಡೆಯಿಂದನೇ ತೊಗೊಬಂದಿದ್ದೆ ಕೇಕು, ಇದು ಮ್ಯಾಂಗೋ ಫ್ಲೇವರು ನೋಡಿ, ಗ್ರೀಷ್ಮ ಅಂತ ಇದೆ, ನೇಮ್ ಬಂದು ಗ್ರೀಷ್ಮ, ಮತ್ತು ಹ್ಯಾಪಿ ಬರ್ಡೇ ಗ್ರೀಷ್ಮ, ಮತ್ತು ಡಾಲ್ ಅಂತ ಇದೆ. ತುಂಬಾ ಚೆನ್ನಾಗಿತ್ತು ಕೇಕ್ ಕೂಡ, ಅಲ್ಲೇ ತೊಗೊಂಡ್ವಿ. ರೆಸ್ಟೋರೆಂಟ್ ಪಕ್ಕ ಒಂದು ಬೇಕ್ರಿ ಇತ್ತು, ಅಲ್ಲೇ ಕೇಕ್ ಎಲ್ಲ ತೊಗೊಂಡಿದ್ದು, ಕೇಕ್ ಎಲ್ಲ ಕಟ್ ಮಾಡಿಸ್ತಾ ಇದ್ದೀವಿ. ಟಾಲು ಅಂತೂ ಫುಲ್ಲು ಶೈ ಆಗಿಬಿಟ್ಟಿದ್ದಾಳೆ, ನಾಚ್ಕೊತಾ ಇದ್ದಾಳೆ. ಕೇಕ್ ಎಲ್ಲ ಕಟ್ ಮಾಡಿಸ್ತಾ ಇದ್ವಿ, ಪಕ್ಕ ಟೇಬಲ್ ಅವರೆಲ್ಲ ವಿಶ್ ಮಾಡ್ತಾಯಿದ್ರು, ಅದಕ್ಕೆ ಫುಲ್ ನಾಚ್ಕೊತ ಈಗ ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ಎಲ್ಲರಿಗೂ ಕೇಕ್ ತಿನ್ನಿಸ್ತಾ ಇದ್ದಾಳೆ. ಮ್ಯಾಂಗೋ ಫ್ಲೇವರ್ ಕೇಕ್ ತೊಗೊಂಡಿದ್ದು ತುಂಬಾ ಚೆನ್ನಾಗಿತ್ತು, ನಾನು ಪೈನಾಪಲ್ ತುಂಬ ಇಷ್ಟ ಆಗುತ್ತೆ, ಈ ಸಲ ಮ್ಯಾಂಗೋ ತೊಗೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು ಕೇಕ್ ಕೂಡ. ಮತ್ತು ಇಲ್ಲಿ ನಮ್ಮ ಫ್ರೆಂಡ್ ಕೂಡ ಬಂದಿದ್ದರು, ನನ್ನ ಫ್ರೆಂಡ್ದು ಫೇಸ್ ರಿವೀಲ್ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ವೀಡಿಯೋಸ್ನಲ್ಲಿ ಬರೋದಕ್ಕೆ, ಅದಕ್ಕೆ ಅಂತ ಹೇಳಿ ನಾನು ಆ ಥರ ಇದನ್ನು ಫೇಸ್ ಕಾಣಿಸ್ಬಾರ್ದು ಅಂತ ಇದು ಮಾಡಿದ್ದೀನಿ, ಹೈಡ್ ಮಾಡಿದ್ದೀನಿ. ಆದರೂ ಸ್ವಲ್ಪ ಸ್ವಲ್ಪ ಅಲ್ಲಿ ಕಾಣಿಸ್ತಾ ಇದೆ, ಏನು ಮಾಡೋಕ್ಕಾಗಲ್ಲ, ಹೈಡ್ ಮಾಡಿದ್ರು ಅಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ಬಿಡ್ತು. ಮತ್ತು ಡಾಲುಗೆಲ್ಲ ಕೇಕ್ ತಿನ್ನಿಸ್ತಾ ಇದ್ದಾಳೆ. ನೆಕ್ಸ್ಟು ಕೇಕ್ ಎಲ್ಲ ಕಟ್ ಮಾಡಿದ್ದು ಅಲ್ಲಿ ಪಕ್ಕ ಟೇಬಲ್ ಅವ್ರಿಗೂ ಕೊಡ್ತಾ ಇದ್ದೀವಿ, ಎಲ್ಲ ವಿಶ್ ಮಾಡಿದ್ರಲ್ವ ಅವ್ರಿಗೆಲ್ಲನೂ ಕೇಕ್ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ವಿ. ಮತ್ತು
ಇವಾಗೆಲ್ಲ ಫುಡ್ಡು ಆರ್ಡ್ರು ಮಾಡಿದ್ವಿ, ಫುಡ್ಡೆಲ್ಲ ಆರ್ಡ್ರು ಮಾಡಿದ್ದು ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ ಡಿಂಪು ಡಾಲು ಫುಲ್ಲು ಹ್ಯಾಪಿ ಆಗಿದ್ದಾರೆ. ಈ ಥರ ಹೊರಗಡೆ ಬಂದರೆ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ, ಫುಲ್ ಎಂಜಾಯ್ ಮಾಡ್ತಾರೆ. ಮತ್ತು ಊಟನೂ ಅಷ್ಟೇ ಮಾಡ್ಕೊತಾರೆ. ಡಾಲು ನೋಡಿ ಮೆನು ನೋಡ್ತಾ ಇದ್ದಾಳೆ, ಅದಕ್ಕೆ ಏನು ಬೇಕು ನಿನಗೆ ಅಂತ ಕೇಳ್ತಾ ಇದ್ದೆ ನಾನು. ಡಾಲು ಬಂದು ಚಿಕನ್ ಲಾಲಿಪಾಪ್ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಅದನ್ನು ಆರ್ಡ್ರು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಎಲ್ಲ ಫುಡ್ಡು ಅಷ್ಟೇ. ನಾನ್ ವೆಜ್ ಅಂದರೆ ಸ್ವಲ್ಪ ಸ್ಪೈಸಿ ಸ್ಪೈಸಿ ಇರಬೇಕಲ್ವಾ, ಫುಲ್ ನಾಟಿ ಸ್ಟೈಲ್ ಥರನೇ ಇತ್ತು, ಚೆನ್ನಾಗಿತ್ತು. ಮತ್ತು ಇವ್ಳಿಗೂ ಅಷ್ಟೇ ನೋಡಿ, ಲಾಲಿಪಪ್ಪು ಸ್ಟಾರ್ಟರ್ಗೆ ಹೇಳಿದ್ವಿ, ಚಿಕನ್ ಲಾಲಿಪಪ್ ಹೇಳಿದ್ವಿ. ಮಕ್ಕಳು ತಿಂತಾ ಇದ್ದಾರೆ, ತುಂಬಾ ಇಷ್ಟ ಇಬ್ರಿಗೂ ಚಿಕನ್ ಲಾಲಿಪಪ್ಪು. ಇಬ್ರು ತ್ರೀ ತ್ರೀ ತಿಂದರು ಚಿಕನ್ ಲಾಲಿಪಪ್ಪು, ತುಂಬಾ ಇಷ್ಟಪಡ್ತಾರೆ. ಚೆನ್ನಾಗಿದೆಯಾ ಅಂತ ಕೇಳ್ತಾ ಇರೋದಕ್ಕೆ ಹ್ಞೂ ಚೆನ್ನಾಗಿದೆ ಅಂತ ಎಕ್ಸ್ಪ್ರೆಷನ್ ಕೊಡ್ತಾಳೆ ಇವಳು ಡಾಲು. ಡಿಪ್ಪುಗೂ ಅಷ್ಟೇ ಇಷ್ಟ ಆಯಿತು, ಅವಳನ್ನು ತಿನ್ಕೊಂತ ಎಂಜಾಯ್ ಮಾಡ್ತಾ ಇದ್ದಾಳೆ. ಮತ್ತು ಅಲ್ಲಿಂದ ಬಂದು ಏನೆಲ್ಲ ಫುಡ್ ಆರ್ಡ್ರ್ ಮಾಡಿದ್ವಿ ಅಂತ ಹೇಳಿದ್ರೆ, ಚಿಕನ್ ಬಿರಿಯಾನಿ ತೊಗೊಂಡಿದ್ದೆ, ಗೀ ರೋಸ್ಟ್ ಚಿಕನ್ ತೊಗೊಂಡಿದ್ದೆ. ಗೀ ರೋಸ್ಟ್ ಚಿಕನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಯಿತು. ಮತ್ತು ಬಟರ್ ನಾನ್ ತೊಗೊಂಡಿದ್ವಿ. ಅಲ್ಲಿಂದ ಬಂದು ಲೆಮನ್ ಜ್ಯೂಸು, ಮತ್ತು ಚಿಕನ್ ಲಾಲಿಪಪ್ಪು, ಮತ್ತು ಒಂದು ಬಟರ್ ನಾನ್ಗೆ ಚಿಕನ್ ಯಾವುದೋ ಕರಿ ಮತ್ಬಿಟ್ಟೆ, ಅದೊಂದು ತೊಗೊಂಡಿದ್ವಿ. ನೋಡಿ ಇದೇ ಕರಿ ತುಂಬಾ ಚೆನ್ನಾಗಿತ್ತು, ಈ ಕರಿ ನೇಮ್ ಮರ್ತೋಯ್ತು. ಬಟರ್ ನಾನು ಮತ್ತು ಒಂದು ಚಿಕನ್ ಕರಿ ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಅಡುಗೆದು ಇಷ್ಟೇ, ಇಷ್ಟೆಲ್ಲ ನಾನು ಫುಡ್ ಜಾಸ್ತಿ ಆಯಿತು ಅಂತೇಳಿ ಪಾರ್ಸಲ್ ಮಾಡಿಸ್ಕೊಂಡು ಬಂದೆ ಇಷ್ಟನ್ನೆಲ್ಲ. ಇದು ಬಂದು ಗೀ ರೋಸ್ಟ್, ಇದು ಗೀ ರೋಸ್ಟ್ ಚಿಕನ್ ಗೀ ರೋಸ್ಟು, ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬಟರ್ ನಾನ್ ಆಗ್ಬೋದು, ಗೀ ರೋಸ್ಟ್ ಆಗ್ಬೋದು, ಬಿರಿಯಾನಿ ಆಗ್ಬೋದು, ಎಲ್ಲನೂ ಪಾರ್ಸಲ್ ಮಾಡಿಸ್ಕೊಂಡು ಬಂದೆ. ನೋಡಿ ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗಿದ್ಮೇಲೆ ಮಕ್ಳಿಗೆ ಅಲ್ಲೇ ಆಟ ಆಡೋದಕ್ಕೆ ಅಂತ ಪ್ಲೇ ಪಾರ್ಕ್ ಥರ ಇದೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಆಟ ಆಡ್ಕೊಬೋದು, ಊಟ ಆದಮೇಲೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳು. ನೋಡಿ ಕರ್ಕೊಂಡು ಬಂದು ಉಯ್ಯಾಲೆ ಮತ್ತು ಇದೆಲ್ಲ ಆಟ ಆಡಿಸ್ತಾ ಇದ್ವಿ. ಅವಳು ಉಯ್ಯಾಲೆ ಅಷ್ಟೇ ಆಟ ಆಡಿದ್ದು, ಚೆನ್ನಾಗಿ ಆಟ ಆಡ್ಕೊತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು. ತುಂಬಾ ಚಳಿ ಇತ್ತು ಹೊರಗಡೆ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಒಂದು 20 ಮಿನಿಟ್ಸ್ ಹಾಫ್ ಆನ್ ಅವರ್ ಅಷ್ಟು ಆಟ ಆಡಿಸಿದ್ದು ಮಕ್ಕಳನ್ನ. ಆಮೇಲೆ ಹೊರಟ್ವಿ. ನೋಡಿ ನನ್ನ ಫ್ರೆಂಡು ಆಟ ಆಡಿಸ್ತಾ ಇದ್ದಾಳೆ. ಡಾಲ್ಗೊಂದು ಕ್ಲೀನಾಗಿ ಆಟ ಆಡೋಕ್ಕೆ ಬರ್ತಾ ಇಲ್ಲ. ಡಿಂಪ್ ಚೆನ್ನಾಗಿ ಆಟ ಆಡ್ಕೊತಾಳೆ ಹುಯ್ಯಾಲೆನಲ್ಲಿ, ಆದರೆ ಡಾಲ್ ಸ್ವಲ್ಪ ಇದು ಅಷ್ಟು ಆಟ ಆಡಕ್ಕೆ ಬರೋದಿಲ್ಲ ಅವಳಿಗೆ. ಇದರಲ್ಲಿ ತುಂಬ ಚಿಕ್ಕ ಮಕ್ಕಳು ಆಟ ಆಡ್ಬೋದು. ಸ್ವಿಂಗ್ ಇರ್ತಲ್ಲ ಹಿಂದೆ ಹೊಟ್ಟೋಗುತ್ತೆ, ಡಿಂಪು ಆಟ ಆಡೋಕ್ಕಾಗಲ್ಲ, ಡಾಲು ಆಟ ಆಡ್ಬೋದಿತ್ತು. ಅದು ಸ್ವಿಂಗು ವೆಯ್ಟ್ ತಡೆಯಲ್ಲ, ಡಾಲು ಅಷ್ಟೇ ಆಟ ಆಡಿದ್ಲು. ಮತ್ತು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ದರೆ, ನಾನು 10 ಮಿನಿಟ್ಸ್ ಇರ್ತೀವಿ ಅಷ್ಟೇ ಅಂತ ಹೋಗೋಣ 10 ಮಿನಿಟ್ಸ್ ಅಷ್ಟೇ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ. ಇಲ್ಲ ಮಮ್ಮ ಇರೋಣ ಇನ್ನ ಅಂತ ಹೇಳ್ತಿದ್ದಾರೆ. ಇಲ್ಲ ಆಟ ಆಡಿಸ್ಕೊಂಡಿದ್ದು ಒಂದು ಹಾಫ್ ಆನ್ ಅವರ್ ಅಷ್ಟು ಆಟ ಆಡಿಸ್ದೆ, ಆಟ ಆಡಿಸಿದ್ದು. ಇವಾಗ ಮನೆಗೆ ಹೊರಡಬೇಕು. ಇವತ್ತಿನ ವಿಡಿಯೋ ಬಂದು ಇಷ್ಟೇ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ, ಹಾಗೆ ಹೋಗಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.